ತುಂಬಾ ವಿಶೇಷವಾದ ದೇವಸ್ಥಾನ ಅಮೂಲಮ್ಮಂದಂತೆ ನಮ್ಮ ನಂದಿನಿ ಕಣ್ರಿ ಏನೇ ಅಂದ್ರೂ ನಮ್ಮ ನಂದಿನಿ ಬಿಟ್ಬಿಟ್ರೆ ಪ್ರಪಂಚದಲ್ಲಿ ನಾಗ್ಪುರದಲ್ಲಿ ತಿಂತಾ ಇದ್ದೀವಿ ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಇವತ್ತು ನಾವು ಬಂದ್ರಗೌಡ ಅನ್ನೋ ಒಂದು ವಿಲೇಜ್ ಅಲ್ಲಿ ಇದ್ದೀವಿ ಇದು ನಾಗ್ಪುರಕ್ಕೆ ಇನ್ನ 130 ಕಿಲೋಮೀಟರ್ ದೂರದಲ್ಲಿ ಇದೆ ಅತ್ತತ್ರ ನಾವು 2 ದಿನಕ್ಕೆ 1000 ಕಿಲೋಮೀಟರ್ ಅತ್ತತ್ರ ಹೋಗಿದೀವಿ ಇವತ್ತು ನಾವು ಇದೇ ಪೆಟ್ರೋಲ್ ಬಂಕ್ ಅಲ್ಲಿ ಸ್ಟೇ ಮಾಡಿದ್ವಿ ಇಲ್ಲಿ ಏನೋ ಇಲ್ಲಿರೋ ಅನುಕೂಲದಲ್ಲಿ ನಾವು ಇವತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದೀವಿ ತುಂಬಾ ಲೇಟ್ ಆಗಿದ್ವಿ ಯಾಕೆಂದ್ರೆ ಇಲ್ಲಿ ಮಳೆ ಕೂಡ ಬಂತು ತೆಲಂಗಾಣ ಮತ್ತೆ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಸಖತ್ ಮಳೆ ಬಂದಿದ್ರಿಂದ ತುಂಬಾ ಮಳೆ ಬಂದಿದ್ರಿಂದ ನಮಗೆ ಲೇಟ್ ಆಯ್ತು ಇಲ್ಲ ಅಂದಿದ್ರೆ ನಾಗ್ಪುರಕ್ಕೆ ನೆನ್ನೆ ನಾವು ರೀಚ್ ಆಗಿ ಹೋಗ್ತಿದ್ವಿ ಆದರೂ ಪರವಾಗಿಲ್ಲ ಏನು ಇಲ್ಲ ಏನು ಸಮಸ್ಯೆ ಇಲ್ಲದಂಗೆ ನಾವು 1000 ಕಿಲೋಮೀಟರ್ 2 ದಿನದಲ್ಲಿ ಅದು ನನ್ನ ಸಿಟಿ 100 ಅಲ್ಲಿ ನಾವು 2 ದಿನಕ್ಕೆ 1000 ಕಿಲೋಮೀಟರ್ ಟ್ರಾವೆಲ್ ಮಾಡಿದೀವಿ ಅಂದ್ರೆ ನನ್ನ ಮಟ್ಟಿಗೆ ಇದು ಗ್ರೇಟ್ ಅಂತ ಹೇಳಬಹುದು ಮಧು ಗಾಡಿ NS 200 ಇದನ್ನ ಕರೆಕ್ಟ್ ಆಗಿ ನಾನು ತೋರಿಸಿರಲಿಲ್ಲ ಇಲ್ಲಿವರೆಗೂ ಇವರ ಗಾಡಿ ಜಾಸ್ತಿ ಫಾಸ್ಟ್ ಆಗಿ ಹೋಗುತ್ತೆ ನಮ್ಮ ಗಾಡಿ ಒಂದು ಸ್ವಲ್ಪ ಸ್ಲೋ ಆದರೂ ಕೂಡ ನನ್ನ ಗಾಡಿಗೆ ಇವರೇ ಮ್ಯಾಚ್ ಮಾಡ್ಕೊಂಡು ಬತ್ತವರೆ ಇಲ್ಲ ಅಂತ ಅಂದ್ರೆ ಅವರನ್ನ ಕ್ಯಾಚ್ ಹಿಡಿಯಕ ಆಗಲ್ಲ ಅಂತ ನನ್ನ ಜೊತೆಗೆ ನನ್ನಿಬ್ರು ಹುಡುಗರು ಮಧು ಮತ್ತು ಸಂತೋಷ್ ಕೂಡ ತುಂಬಾ ಉತ್ಸುಕರಾಗಿದ್ದಾರೆ ತುಂಬಾ ಖುಷಿಯಾಗಿದ್ದಾರೆ ಎಕ್ಸೈಟ್ ಆಗಿದ್ದಾರೆ ಅವರು ಕಾರ್ತುಂಗ್ಲ ಪಾಸ್ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿ ತುಂಬಾ ಎಕ್ಸೈಟ್ ಆಗಿದ್ದಾರೆ ನಾವು ಕೂಡ ಎಕ್ಸೈಟ್ ಆಗಿ ಹೋಗ್ತಾ ಇದ್ದೀವಿ ಈಗ ತಾನೇ ರಾಗಿ ಮಾಲ್ಟ್ ರಾಗಿ ಹಿಟ್ಟಿನಿಂದ ಗಂಜಿ ಮಾಡ್ಕೊಂಡು ಕುಡಿದು 10 ಗಂಟೆ ತನಕ ರೆಗ್ಯುಲರ್ ಆಗಿ ಗಾಡಿ ಓಡಿಯೋಣ 2 ಸ್ಟಾಪ್ ಕೊಡೋಣ ಅಂತ ಹೇಳಿ ಅನ್ಕೊಂಡು ಸ್ಟಾರ್ಟ್ ಮಾಡಿ ಓಡ್ತಾ ಇದ್ದೀವಿ ನನ್ನ ಗಾಡಿ ರೆಡಿ ಆಗಿದೆ ನಮ್ಮ ಸಂತೋಷ್ ಮತ್ತೆ ಮಧು ಗಾಡಿ ಅವರು ಬ್ಯಾಗ್ ಅನ್ನು ಸರಿಯಾಗಿ ಕಟ್ಟಿರಲ್ಲ ಕಟ್ಕೊಂತಾ ಇದ್ದಾರೆ ಇವತ್ತು ನಮ್ಮ ಟಾರ್ಗೆಟ್ಟು ಹತ್ತತ್ರ 550 ಕಿಲೋಮೀಟರ್ ಹೊಡಿಬೇಕು ಅಂತ ನಮ್ಮ ಟಾರ್ಗೆಟ್ ಇದೆ ಈ ಮೂರನೇ ದಿವಸದ 550 ಕಿಲೋಮೀಟರ್ ಜರ್ನಿ ಕೂಡ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಲಂತ ಕೊಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನಾಗ್ಪುರದಲ್ಲಿ ಭೇಟಿಯಾಗೋಣ ಟಿಫನ್ ಎಲ್ಲಿ ಮಾಡ್ತೀವೋ ಅಲ್ಲಿ ಭೇಟಿಯಾಗೋಣ ಬನ್ನಿ ಹೋಗೋಣ ಈ ಪೆಟ್ರೋಲ್ ಬಂಕ್ನವ್ರಿಗೆ ನಾವು ಧನ್ಯವಾದ ಹೇಳಬೇಕು ಏಕೆಂದರೆ ರಾತ್ರಿ ನಮಗೆ ಸ್ಟೇ ಆಗಲಿಕ್ಕೆ ಜಾಗ ಕೊಟ್ಟರು ಅವಕಾಶ ಕೊಟ್ಟರು ತುಂಬ ಖುಷಿಯಾಯಿತು ಅವ್ರು ನಾವು ಕೇಳಿದ ತಕ್ಷಣ ಇಲ್ಲಿ ಹಾಕ್ಕೊಳ್ಳಿ ಈ ಪ್ಲೇಸಾಗೆ ಅಂತ ಹೇಳಿದರು ಇಲ್ಲಿ ರಾತ್ರಿ ಮಲಗಿದ್ವಿ ಸರ್ ಥ್ಯಾಂಕ್ ಯು ಸರ್ ಟಿಫನ್ನಿಗೆ ಸಿಗೋಣ ನಾಗ್ಪುರದಲ್ಲಿ ಅಂತ ಹೇಳಿದೆ ನಾಗ್ಪುರ ಇನ್ನು 20 ಕಿಲೋಮೀಟ್ರ್ ಇದೆ ಅಲ್ಲಿ ಬಂದು ನಾವು ಟಿಫನ್ ಕೇಳಿರೋ ಡಾಬಾಗೆ ಹೋಗಿ ಅಂತ ಹೇಳಿದರು ನಾವು ನಮಗೆ ಶಾಕ್ ಆಯಿತು ಆಮೇಲೆ ಇಲ್ಲಿ ಏನು ಸಿಗ್ತದೆ ಯಾ ಮಿಲ್ತಾ ಹೇ ಇದರ್ ಅಂದಿದ್ದಕ್ಕೆ ಸಮೋಸ ಮಿಲ್ತಾ ಅಂದರು ನಮಗೆ ನನಗೆ ಒಂಚೂರು ಭಯ ಆಯಿತು ನನಗೆ ಗೊತ್ತಿರೋ ಅಂತ ಹಿಂದಿಲಿ ಮಾತಾಡಿರ ಅವ್ರಿಗೆ ಅರ್ಥ ಆಗಲ್ಲ ಅವ್ರ ಹಿಂದಿ ಮಾತಾಡಿರ ನಮ್ಗೆ ಅರ್ಥ ಆಗಲ್ಲ ಒಟ್ಟಾರೆ ಅವ್ರು ಕೊಟ್ಟಿರೋದನ್ನ ತಿಂತಾ ಇದ್ದೀವಿ ಸಮೋಸ ಇದೇನೇನೋ ಮಾಡಿಕೊಟ್ಟಿದ್ದಾರೆ ಒಂಥರ ಇವಾಗ ಇದು ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಏನಾದರೂ ನಾವೇ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ನೋಡಿ ನಾಗ್ಪುರದಲ್ಲಿ ತಿಂತಾ ಇದ್ದೀವಿ ಇಲ್ಲೊಂಥರ ಡಿಫ್ರೆಂಟ್ ಟೇಸ್ಟು ನೀವು ಬಂದು ನೋಡಿ ನಾಗ್ಪುರದಕ್ಕಿಂತ ಇನ್ನೂ 20 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಒಟ್ಟಾರೆ ಇಲ್ಲಿ ಫುಡ್ ತಿಂದರೆ ವಾಯುಬಾಧೆ ಜಾಸ್ತಿ ಆಗ್ತದೆ ಯಾಕೆಂದರೆ ಆಲೂಗಡ್ಡೆ ಮತ್ತು ಕಡಲೆಕಾಳನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ವಾಯುಬಾಧೆ ಜಾಸ್ತಿ ಆಗುತ್ತೆ ಈಗ ಇನ್ನೊಂದು 70 ಕಿಲೋಮೀಟ್ರ್ ನಾವು ಒಂದೇ ಸ್ಟ್ರೆಚ್ಚಲ್ಲಿ ಹೊಡಿತೀವಿ ಆಮೇಲೆ ಊಟ ಮಾಡಬೇಕಾದ್ರೆ ಸಿಗ್ತೀವಿ ಸ್ನೇಹಿತರೆ ಈಗ ತಾನೇ ನಾಗ್ಪುರದ ಸ್ಪೆಷಲ್ ಸಮೋಸವನ್ನು ತಿಂದು ಬಂದ್ವಿ ಅಲ್ಲಿ ಹೋಟೆಲಲ್ಲಿ ಒಂದು ಕಾಮಿಡಿ ನಡೀತು ಅದನ್ನು ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅದೇನೆಂದರೆ ಅಲ್ಲಿ ನಾವು ಸಮೋಸ ತಿನ್ನಬೇಕಾದ್ರೆ ಒಂದು ಲೇಡಿ ಮತ್ತು ಒಂದು ಮಗು ಬಂದ್ಬಿಟ್ಟು ಏಮೈನ ಇ ಎನ್ ಡಿ ಅಂತ ಕೇಳಿದರು ನಮಗೆ ನಾವು ಇದೇನಪ್ಪ
ಮಹಾರಾಷ್ಟ್ರದಲ್ಲಿ ತೆಲುಗು ಮಾತಾಡ್ತಾ ಇದ್ದಾರೆ ಅಂತ, ಅಮ್ಮ ನಮಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಅಂತ ಅಂದಿದ್ದಕ್ಕೆ ಅವಮ್ಮ ಕನ್ನಡದಾಗ ಮಾತಾಡ್ಬಿಡೋದ, ಕನ್ನಡದಾಗಿ ಕೇಳ್ತಾ ಇದ್ದಾಳೆ ಭಿಕ್ಷೆನ. ನನಗೆ ಶಾಕ್ ಆಯಿತು. ಅವಾಗ ನಾನು ಮತ್ತೆ ಕೇಳಿದೆ ಅಮ್ಮನಿಗೆ, ವಿ ಡೋಂಟ್ ನೋ ಎನಿ ಅದರ್ ಲ್ಯಾಂಗ್ವೇಜಸ್ ಎಕ್ಸೆಪ್ಟ್ ಇಂಗ್ಲೀಷ್ ಅಂತ ನಾನು ಅಂದೆ. ಅದಕ್ಕೆ ಇಂಗ್ಲೀಷಾಗಿ ಮಾತಾಡ್ತಾ ಇದ್ದಾಳೆ. ಸ್ನೇಹಿತರೆ, ಒಬ್ಬ ಭಿಕ್ಷುಕಿ ಕನ್ನಡ, ಹಿಂದಿ, ಇಂಗ್ಲೀಷು, ಮರಾಠಿ, ತೆಲುಗು ಜೊತೆಗೆ ಕನ್ನಡ ಮಾತಾಡಿದ್ದು ಶಾಕ್ ಆಯಿತು ನನಗೆ. ಆಮೇಲೆ ನಾವೇನು ಮಾಡಿದ್ವಿ, ಹೋದ್ರೆ ಹೋಗಲಿ ಅಂತೇಳಿ 10 ರೂಪಾಯಿ ಕೊಟ್ಟರೆ 1 ರೂಪಾಯಿ ಇಲ್ಲ, ಬೇರೆ ಪೆಟ್ಕೊಂಡು ಅಂತ ಅಂತ ಇದ್ದಾಳೆ. ನನಗೆ ಶಾಕು, ತಾಯಿ 10 ರೂಪಾಯಿಗೆ ಬೆಲೆ ಇಲ್ವಾ ಅಂತ ಅಂದೆ. ಅದಕ್ಕೆ ಅವಮ್ಮ 50 ರೂಪೀಸ್ ಇಯಂಡಿ ಅಂತ ಅಂತ ಇದ್ದಾಳೆ. ಓ ಮೈ ಗಾಡ್, ಬ್ಲ್ಯಾಕ್ ಮೇಲ್ ಆಗೋಯ್ತಲ್ಲ ಈ ಅಮ್ಮಂತಾಗ ಮಾತಾಡಿ ಅಂತೇಳಿ ನಮಗೆ ನಾವೇ ನಕ್ಕೊಂಡು 10 ರೂಪಾಯಿ ಬೇಕಾದರೆ ತಗೋ ಇಲ್ಲಾಂದರೆ ಹೋಗ್ತಾ ಇರು ಅಂತ ಮಗಿನ ಕೈ ಕೊಟ್ಟಿದ್ದಕ್ಕೆ ದುರ್ಗುಟ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ನೋಡಿ, ಈಗ ನಾವು ನಾಗ್ಪುರ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮುಂದೆ ಸ್ಟ್ರೈಟ್ ಹೋದರೆ ನಾಗ್ಪುರಕ್ಕೆ ಹೋಗ್ತೀವಿ. ಲೆಫ್ಟಿಗೆ ಹೋದರೆ ವಾರಣಾಸಿ, ಜಬಲ್ಪುರ ಮತ್ತು ರಾಯ್ಪುರ ಅಂತ ಇದೆ, ಅಲ್ಲಿಗೆ ಹೋಗ್ತೀವಿ. ನಾವು ಈಗ ವಾರಣಾಸಿ ಕಡೆ ಓಡ್ತೀವಿ. ನಾಗ್ಪುರ ಒಳಗಡೆ ಹೋದರೆ ತುಂಬ ಟೈಮ್ ತಗೊಳ್ಳುತ್ತೆ ಅಂತೇಳಿ ನಾವು ಸರ್ವಿಸ್ ರೋಡ್ ಏನೋ ಇದೆ ಇಲ್ಲಿ, ಅದಕ್ಕೆ ಹೋಗ್ತಾ ಇದ್ದೀವಿ. ರೋಡ್ ಪಕ್ಕದಲ್ಲಿ ಈರುಳ್ಳಿ ಲಾರಿ ನಮಗಿಂತ ಮುಂದೆ ಬರ್ತಾ ಇತ್ತು. ಇದು ಪಲ್ಟಿ ಹೊಡ್ತದೆ, ಈಗ ತಾನೇ ಪಲ್ಟಿ ಹೊಡ್ತದೆ. ನಾವು ಬ್ರೇಕ್ ಹಾಕೋಣ ಅಂತ ಅಂದರೆ ಹತ್ತತ್ರ 80-90 ಕಿಲೋಮೀಟ್ರ್ ಫಾಸ್ಟಾಗಿದ್ವಿ. ನಾವು ಬ್ರೇಕ್ ಹಾಕಿ ಯಾವುದಾದ್ರೂ ತೊಂದರೆ ಆಗೋದು ಯಾಕೆ, ಎಷ್ಟೇ ಎಚ್ಚರಿಕೆಯಾಗಿದ್ರು ಹುಷಾರಾಗಿರಬೇಕು ಟ್ರಾವೆಲ್ ಮಾಡಬೇಕಾದ್ರೆ. ವಾರಣಾಸಿ ಇಲ್ಲಿಂದ 689 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸ್ಟಾರ್ಟ್ ಆಗ್ತಾ ಇದೆ. ನಾನು ಮಹಾರಾಷ್ಟ್ರ ಬಿಟ್ಟಾಗಿಂದ ನೋಡ್ತಾ ಇದ್ದೀನಿ ಇಲ್ಲಿ ಬೈಕ್ಗಳ ಮೇಲೆ ಟ್ರಿಬಲ್ ರೈಡಿಂಗು ಇಲ್ಲ ಸಿಂಗಲ್ ರೈಡಿಂಗು, ಅಪರೂಪ ಡಬ್ಬಲ್ ಹೋಗೋದು. ಎಲ್ಲ ಟ್ರಿಬಲ್ ಹೋಗ್ತಾ ಇರ್ತಾರೆ. ಅದು ಸ್ಪೀಡ್ ಏನಂತೀರಾ, 80-90 ಕಿಲೋಮೀಟ್ರ್ ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಹೆಲ್ಮೆಟ್ ಇರಲ್ಲ, ಏನಿಲ್ಲ, ಅಪಘಾತ ಆದರೆ ಯಾರೂ ಬರಲ್ಲ. ಇಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಯಿತು. ಇಲ್ಲಿಂದ ಫ್ಲೈಓವರು ಕಾಡಲ್ಲಿ ಫ್ಲೈಓವರನ್ನು ಮಾಡಿದ್ದಾರೆ. ಆ ಫ್ಲೈಓವರು ಯಾಕೆ ಮಾಡಿದ್ದಾರೆ ಅಂತಂದರೆ, ಮೋಸ್ಟ್ಲಿ ಪ್ರಾಣಿಗಳಿಗೆ ಕಿರಿಕಿರಿ ಉಂಟಾಗುತ್ತೆ ಅಂತ ಏನಾದರೂ ಫ್ಲೈಓವರ್ ಮಾಡಿರ್ಬೋದು. ರೋಡೇನೋ ಸೂಪರಾಗಿದೆ. ಈ ಫ್ಲೈಓವರ್ ಹಿಂದೆ ಕೆಳಗಡೆ ಹೋಗಿದ್ರೆ ಯಾವುದಾದ್ರೂ ಪ್ರಾಣಿಗಳು ಕಾಣವೇನೋ. ಇಲ್ಲಿ ಅಲ್ಲಲ್ಲೇ ಬೋರ್ಡ್ಗಳು ಕೂಡ ಹಾಕಿದ್ದಾರೆ, ಪ್ರಾಣಿಗಳು ಓಡಾಡುವ ಜಾಗ ಅಂತ ಇಂಗ್ಲೀಷಾಗಿ ಹಾಕಿದ್ದಾರೆ. ನಾವು ಕಾಡಿನ ಮಧ್ಯೆ ಹೋಗಬೇಕಾದ್ರೆ ಈ ರಸ್ತೆ ಪಕ್ಕದಲ್ಲಿ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇದು, ಕಾಳಿಮಾತಾ ದೇವಸ್ಥಾನ. ಸಾರಿ, ಕಾಳಿಮಾತಾ ದೇವಸ್ಥಾನ ಅಲ್ಲ, ದುರ್ಗಾ ಮಾತಾ ದೇವಸ್ಥಾನ. ಇತ್ಕಡೆ ಆಂಜನೇಯನಿಗೆ ತುಂಬ ವಿಶೇಷವಾದ ಸ್ಥಾನಮಾನ ಕೊಡ್ತಾರೆ, ಜೊತೆಗೆ ರಾಮ ಲಕ್ಷ್ಮಣ ಜೊತೆಗೆ ಇದ್ದೇ ಇರ್ತಾರೆ ಅಂತಹ ಪದ್ಧತಿ ಕೂಡ ಇಲ್ಲಿದೆ. ಬಂಜಾರಿ ಅನ್ನೋ ಒಂದು ಪ್ರದೇಶದಲ್ಲಿ ದುರ್ಗಾ ಮಾತಾ ದೇವಸ್ಥಾನ ಇದು, ತುಂಬ ವಿಶೇಷವಾದ ದೇವಸ್ಥಾನ, ಪ್ರಸಿದ್ಧವಾದ ದೇವಸ್ಥಾನ ಅಂತ. ಇಲ್ಲಿ ಈ 100+ ಜನ ಭಕ್ತರು ಬರ್ತಾರೆ. ಇಲ್ಲಿ ಬತ್ತಾಸು ಮತ್ತು ತೆಂಗಿನಕಾಯಿ ಪ್ರಸಾದ ಕೊಡ್ತಾರೆ. ಇದು ಬತ್ತಾಸು ಮತ್ತು ತೆಂಗಿನಕಾಯಿ ಪ್ರಸಾದ. ನಮ್ಮ ಕಡೆ ರಾಗಿ ಹೊಲಗಳು ಇರ್ತಾವಲ್ಲ ಆ ರೀತಿ, ಇದೆಲ್ಲ ಗೋಧಿ ಹೊಲಗಳು. ಈ ಗೋಧಿ ಹೊಲಕ್ಕೆ ಬಂದಿದ್ದೀವಿ, ಗಾಡಿ ತಗೊಂಬಂದು ಗೋಧಿ ಹೊಲದಲ್ಲಿರೋ ಮಾವಿನ ಗಿಡದಲ್ಲಿ ಹಾಕಿದ್ದೀವಿ. ಇವಾಗ ಮ್ಯಾಗಿ ಮಾಡ್ತಾನಂತೆ ನಮ್ಮ ಸಂತೋಷ, ನೋಡೋಣ ಏನು ಮಾಡ್ತಾನೆ. ಇಲ್ಲಿ ಯಾವುದೋ ಒಂದು ಬಾವಿ ಇರಂಗದೆ, ಅದರಲ್ಲಿ ಏನಿದೆ, ನೀರಿದೆಯಾ ಇಲ್ವಾ ಅಂತ ನೋಡೋಣ ಅಂತ ಬಂದಿದ್ದೀನಿ. ಓಹೋ ಹೋಹೋ, ದೇವ ದೇವ್ರೆ, ಈ ಬಾವಿ ನೋಡಿ ಹೇಗಿದೆ. 40 ಅಡಿ ಕಟ್ಟಿದ್ದಾರೆ ಈ ರೀತಿ ಇಡ್ಕೆಯಲ್ಲಿ. ಅದ್ರ ಕೆಳಗಡೆ ಕಲ್ಲು ಸಿಕ್ಕಿದೆ, ಆ ಕಲ್ಲಲ್ಲಿ ಕೊರೆದಿದ್ದಾರೆ ಕೆಳಗಡೆಗೆ, ಆಮೇಲೆ ನೀರು ಸಿಕ್ಕಿದೆ ನೋಡಿ. ಇದನ್ನು ನಾರ್ಮಲಾಗಿ ಮಳೆಗಾಲದಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ಬೇಸಿಗೆಯಲ್ಲಿ ಯೂಸ್ ಮಾಡ್ಕೊಳಂಗಿದ್ದರೆ ಇದರಲ್ಲಿ ಬೆಳೆ ಬೆಳೆಯೋರು, ಬೆಳೆ ಬೆಳೆದಿಲ್ಲ. ಇದು ಗೋಧಿಯ ಹೊಲ. ಸ್ನೇಹಿತರೆ ನೋಡಿ, ಗೋಧಿ ತೆನೆಗಳು, ಗೋಧಿನೂ ತೋರಿಸ್ತೀನಿ ನಾನು ನಿಮಗೆ. ಇದೆಲ್ಲ ಗೋಧಿ ಹೊಲ.
ಗೋಧಿ ಹೊಲದಲ್ಲಿ ಇಷ್ಟೊಂದು ಗೋಧಿ ಇಲ್ಲಿ ಬಿದ್ದಿದೆ ಅಂದರೆ ಇನ್ಯಾವ ರೀತಿ ಅವರು ಕಟಾವು ಎಲ್ಲ ಮಿಷಿನಲ್ಲಿ ಕಟಾವು ಮಾಡೋದ್ರಿಂದ ಇಷ್ಟೆಲ್ಲ ವೇಸ್ಟ್ ಆಗಿ ಅಧ್ವಾನ ಆಗುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ಕರೆಕ್ಟಾಗಿ ಕೈಯ ಕುಯ್ಯೋರು, ಈಗಿನ ಕಾಲದಲ್ಲಿ ಅದು ಮಾಡಲ್ಲ. ಗೋಧಿನ ನಾನು ತೋರಿಸ್ತೀನಿ ಒಂದು ನಿಮಿಷ ಉಜ್ಜಿ. ಸ್ನೇಹಿತರೆ ಗೋಧಿ ತೋರಿಸ್ತೀನಿ ಅಂತ ಆಗಲೇ ಹೇಳಿದ್ದೆ ನೋಡಿ, ಗೋಧಿನ ಉಜ್ಜಿ ತೋರಿಸ್ತೀನಿ ನೋಡಿ ಒಂದು ನಿಮಿಷ ಉಜ್ತೀನಿ. ಇವೆಲ್ಲ ಚುಚ್ಕೊಂತವೆ. ನಾನು ಹೊಟ್ಕೈ ಒಂಚೂರು ಹೊಟ್ಕೈ ಆಗಿರೋದ್ರಿಂದ ನೋಡಿ ಈ ಫ್ಲಾಟಲ್ಲಿ ಸುಮಾರು 10 ಮೂಟೆ ಸಿಗುತ್ತೆ, ಅಷ್ಟೊಂದು ಗೋಧಿ ಇದೆ. ಸೂಪರ್ ನೈಸರ್ಗಿಕವಾಗಿರೋ ಗೋಧಿನ ಪ್ರಿಸರ್ವ್ ಮಾಡಿದೆ, ಕೆಮಿಕಲ್ ಹಾಕ್ದಿಲ್ದಿದ್ದಂಥ ಗೋಧಿನ ತಿಂತಾ ಇದ್ದೀನಿ. ಚೆನ್ನಾಗಿದೆ, ಸೂಪರಾಗಿದೆ. ಇದ್ರೆ ಸ್ಟವ್ ಹಾಳಾಗೋಗಿತ್ತು, ಸ್ಟವ್ ಸರಿ ಮಾಡಿದ್ದೀವಿ. ಇವಾಗ ನಾವು ಟೀ ಕಾಯಿಸ್ಬೇಕು ಅಂತ ಕುಂತಿದ್ದೀವಿ. ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು, ಸಿಕ್ಕಾಪಟ್ಟೆ ಸುಡ್ತಾ ಇದೆ. ನೀರಿಕ್ಕಿದ್ದೀವಿ, ಇವಾಗ ಒಂದು ಸ್ವಲ್ಪ ಟೀ ಅಲ್ಲ ಸಾರಿ ಕಾಫಿ ಕಾಯಿಸೋಣ ಅಂತೇಳಿ ಅವನು ಯಾವುದೋ ಹಾಲಿನ ಪೌಡ್ರು ಅಂತ ಕೊಟ್ಟವನೆ ಅಮೂಲ್ ಅಮ್ಮಂದಂತೆ. ನಮ್ಮ ನಂದಿನಿ ಕಣ್ರಿ, ಏನೇ ಅಂದ್ರು ನಮ್ಮ ನಂದಿನಿ ಬಿಟ್ಟರೆ ಪ್ರಪಂಚದಲ್ಲಿ ನಂದಿನಿ ಹಾಲು ನೋಡಿ. ಕರೆಕ್ಷನ್ನು ಹಿಂಗೆ ಮಾಡಬೇಕು ನಮ್ಮ ಮಧು, ಕರೆಕ್ಷನ್ ಮಾಡೋದ್ರಾಗ ಫಸ್ಟು ನಮ್ಮ ನಂದಿನಿ ಹಾಲಿನ ಮುಂದೆ ಬೇರೆ ಯಾವ ಹಾಲೂ ಇಲ್ಲ. ಅಮೂಲ್ ಬೇಡ ಕಣ್ರಿ ನಮಗೆ, ನಂದಿನಿನೇ ಬೇಕು. ನಂದಿನಿ ಹಾಲು ಮುಂದೆ ಯಾವುದು ಇಲ್ಲ. ಸ್ನೇಹಿತರೆ ಇನ್ನೊಂದೇನು ವಿಚಾರ ಏನು ಅಂದರೆ, ಈ ಅಮೂಲ್ ಕಂಪನಿ ಇದೆಯಲ್ಲ ಅದು ಲಾಸಲ್ಲಿ ನಡೀತಾ ಇದೆ. ಎಲ್ಲ ಸರ್ಕಾರಗಳು ಸೇರ್ಕೊಂಡು ಅಮೂಲನ್ನು ನಂದಿನಿ ಹಾಲಿನ ಜೊತೆಗೆ ಸೇರಿಸ್ಬಿಟ್ಟು ಎರಡನ್ನೂ ಹಾಳು ಮಾಡಿಬಿಡೋಣ, ಅಮೂಲ್ನವ್ರು ಲಾಭ ತಗೊಂಬಿಡೋಣ, ಕ್ರೆಡಿಟ್ ಎಲ್ಲ ಅವ್ರಿಗೆ ತಗೊಳ್ಳೋಣ ಅಂತೇಳಿ ಅದನ್ನೆಲ್ಲ ಮಾಡ್ತಾವ್ರೆ. ನಮ್ಮ ನಂದಿನಿ ಹಾಲೇ ಬೇಕು, ನಮ್ಮ ಪ್ರಾದೇಶಿಕವಾಗಿ ರೈತರು ತುಂಬ ಕಷ್ಟಪಟ್ಟು ಬೆಳೆಸಿರುವಂತಹ ನಂದಿನಿ ಹಾಲು. ನಂದಿನಿ ಹಾಲಿನ ಮುಂದೆ ಬೇರೆ ಯಾವ ಹಾಲು ಇಲ್ಲ. ಅದಕ್ಕೋಸ್ಕರ ಅಮೂಲನ್ನು ರಿಜೆಕ್ಟ್ ಮಾಡಿ ನಂದಿನಿ ಹಾಲನ್ನು ಬಳಸಿ ಅಂತ ಹೇಳ್ತಾ ಇವಾಗ ಕಾಫಿ ಕಾಯಿಸನ ಅಂತ ಕುಂತಿದ್ದೀವಿ. ಸಕ್ಕರೆ ಅಪ್ಪಿ ಒಂಚೂರು ಕಡಿಮೆನೆ ಹಾಕು ಬೇಡ ಅನ್ನಲ್ಲ, ಜಾಸ್ತಿ ಹಾಕ್ಬಿಟ್ಟು ಕುಡಿಯ ಪಾನಕ ಮಾಡೋಕೆ ಹೋಗೋಣ ಅನ್ನೋದು ನಮ್ಮಿದು. ಸದ್ಯಕ್ಕೆ ನಮಗೆ ಭಟ್ರು ಅಂತ ಇರೋದು ಇವರೇ. ಇವ್ರ ಹೆಸರು ಭಟ್ರು ಮಧು ಅಂತೇಳಿ 1945 ಚಿಲ್ಲರೆ ಒಳಗಡೆ ಎಲ್ಲ ಇವ್ರು ಮಾತಾಡ್ತಾರೆ. ಇವಾಗ ವೆಜ್ಜಿಂದ ನಾನ್ ವೆಜ್ಜಿಗೆ ಹೋಗ್ಬಿಟ್ಟವ್ರೆ. ಈಗ ನಾವು ಆ ಕಾಫಿ ಕಾಯಿಸ್ಕೊಂಡು ಕುಡಿದು ಹೊರಡ್ತೀವಿ. ಇವತ್ತೇನು ಯಾರಿಗೂ ಅಂತ ಸಸ್ಪೇನ್ ಆಗಿಲ್ಲ, ಆರಾಮಾಗಿ ಗಾಡಿ ಓಡ್ತಿದ್ದಾರೆ, ರೋಡು ಚೆನ್ನಾಗಿದೆ. ಜೊತೆಗೆ ಕಾಡು ಮೇಡು ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಿದ್ದೀವಿ. ಇವತ್ತು ಒಂಥರ ಡಿಫ್ರೆಂಟಾಗಿತ್ತು ಇವತ್ತು ಟ್ರಾವೆಲ್ಲು. ಮೂರನೇ ದಿವಸ ನಾವು ಸ್ಟೇ ಮಾಡ್ತಾ ಇದ್ದೀವಿ ಎಚ್ ಪಿ ಪೆಟ್ರೋಲ್ ಬಂಕಲ್ಲಿ. ಹಿಂದಿ ಒಳಗೆ ನನಗೆ ಅಷ್ಟಾಗಿ ಕಂಫರ್ಟ್ ಇಲ್ಲ, ಅದಕ್ಕೆ ನಾವೆಲ್ಲ ಇಂಗ್ಲೀಷಾಗೆ ಕೇಳಿದ್ದಕ್ಕೆ ಕೇಳಿದ ತಕ್ಷಣ ಅವರು ಪರ್ಮಿಷನ್ ಕೊಟ್ಟರು. ನನ್ನ ಟ್ರಂಕಲ್ಲಿರೋ ಎಲ್ಲ ಐಟಮನ್ನು ಬಿಚ್ಚಿ ಒಳಗಡೆ ಇಕ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಇದೇ ರೀತಿ ಸಹಕಾರ ನೀಡಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಲಂತ ಕೊಡಿ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ಎಲ್ಲರೂ ಆರೋಗ್ಯವಾಗಿರಿ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಗಿಡ ಮರ ಬೆಳೆಸಿ, ಪರಿಸರ ಉಳಿಸಿ ಅಂತ. ಇವತ್ತು ನಾವು ಜಬ್ಬಲ್ಪುರದ ಎಚ್ ಪಿ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಜಬ್ಬಲ್ಪುರದ ಎಂಟ್ರಿಗೆ ಒಂದು ಪೆಟ್ರೋಲ್ ಬಂಕ್ ಇದೆ, ಆ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಇಲ್ಲಿ ಕೇಳಿದ ತಕ್ಷಣ ನಮಗೆ ಪರ್ಮಿಷನ್ ಕೊಟ್ಟರು ಹಾಕ್ಕೊಳ್ಳಿ ಅಂತ. ಮತ್ತೊಂದು ಖುಷಿ ವಿಚಾರ ಏನು ಅಂದರೆ, ಈಗಾಗಲೇ ಊಟ ಆಗೋಯ್ತು ಕಣ್ರಿ, ಒಳ್ಳೆ ಮೊಸರನ್ನ ಜೊತೆಗೆ ಒಂಚೂರು ಚಟ್ನಿ ಪುಡಿ ಹಾಕ್ಕೊಂಡು ಊಟ ಮಾಡಿದ್ವಿ, ತುಂಬ ಸೂಪರಾಗಿತ್ತು. ದೆಹಲಿ ಇಲ್ಲಿಗೆ 700 ಕಿಲೋಮೀಟ್ರ್ ಇರ್ಬೋದು, ಒಂದು 500 ಕಿಲೋಮೀಟರ್ನ ಹೊಡಿತೀವಿ, ದೆಹಲಿ ಹತ್ತತ್ರ ರೀಚ್ ಆಗ್ತೀವಿ. ನಾಳೆ ಭೇಟಿಯಾಗೋಣ, ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.